ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಕೇ ಸ್ವಾಗತ. ಇಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎರಡನೇ ಪುಣ್ಯತಿಥಿ. ಇದರ ಅಂಗವಾಗಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಸ್ಟುಡಿಯೋದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿಷ್ಣು ಅಭಿಮಾನಿಗಳು ಆಪ್ತರ ಜಾತ್ರೆಗೆ ಅಲ್ಲಿ ಸೇರಿತು. ಕಾದಂಬರಿ ಬರೆದನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನು ಮುಗಿಯದಿರಲಿ ಬಂಧನು ಮುಗಿಯದಿರಲಿ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನೈಜ ಭಾವಪೂರ್ಣ ಅಭಿನಯ, ಕಷ್ಟಕ್ಕೆ ಮಿಡಿಯುವ ಹೃದಯ, ತಮ್ಮದೇ ವಿಭಿನ್ನ ವ್ಯಕ್ತಿತ್ವದಿಂದಾಗಿ ಕೋಟ್ಯಂತರ ಕನ್ನಡಿಗರ ಮನಗೆದ್ದ ನಟ ವಿಷ್ಣು ನಮ್ಮೆಲ್ಲರನ್ನ ಅಗಲಿ ಇಂದಿಗೆ ಎರಡು ವರ್ಷ ಸಂದಿದೆ. ಆದರೆ ಅವರ ನೆನಪು ಮಾತ್ರ ಅಭಿಮಾನಿಗಳ ಮನದಲ್ಲಿ ಚಿರಸ್ಮರಣೀಯವಾಗಿ ಉಳಿದುಬಿಟ್ಟಿದೆ. ಇಂದು ವಿಷ್ಣು ಪುಣ್ಯತಿಥಿಗಾಗಿ ನಗರದ ಅಭಿಮಾನ್ ಸ್ಟುಡಿಯೋದಲ್ಲಿ ನೆರೆದಿದ್ದ ಜನಸಾಗರ ಇದಕ್ಕೆ ಸಾಕ್ಷಿ. ಚಾಮುಂಡಿ ತಾಯಿಯಾಣೆ ನಾನಿಂದು ನಿಮ್ಮೋನೆ, ಇಲ್ಲೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಬಿಚ್ಚೋದು ಎಂದು ನಿಮ್ಮನ್ನೇ. ವಿಷ್ಣು ಪುಣ್ಯತಿಥಿಯ ಅಂಗವಾಗಿ ಪತ್ನಿ ಭಾರತಿ ವಿಷ್ಣುವರ್ಧನ್ ಬೆಳಗ್ಗೆಯೇ ಅಭಿಮಾನ್ ಸ್ಟುಡಿಯೋಗೆ ಆಗಮಿಸಿ ದೀಪ ಬೆಳಗಿಸಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಸಚಿವ ರಾಮದಾಸ್ ಭಾರತಿಗೆ ಸಾಥ್ ಕೊಟ್ಟರು. ಇದೇ ವೇಳೆ ವಿಷ್ಣು ಅವರ ಕ್ಯಾಲೆಂಡರ್ ಮತ್ತು ಬೆಳ್ಳಿ ನಾಣ್ಯವನ್ನ ಬಿಡುಗಡೆ ಮಾಡಲಾಯಿತು. ಅದು ಮಾಡಬೇಕಕ್ಕಿಂತ ಎಲ್ಲ ಮಾಡ್ತಿದ್ದಾರೆ ಎಲ್ಲ ಅಭಿಮಾನಿಗಳೂ, ಎಲ್ಲ ಅದನ್ನ ತಾನಾಗೆ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದು ಈ ಸಂದರ್ಭದಲ್ಲಿ ನಮ್ಮ ರಾಮದಾಸ್ ಅವ್ರು ಬಂದಿದ್ದಂತೂ ಬಹಳನೇ ಸಂತೋಷ, ಯಾಕಂದ್ರೆ ಅವ್ರು ತುಂಬಾ ಆತ್ಮೀಯರು ನಮ್ಮ ಯಜಮಾನರಿಗೆ. ವಿಷ್ಣು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಅಲ್ಲದೆ ವಿಷ್ಣು ಅವರ ಆತ್ಮೀಯ ಮಿತ್ರರಾದ ನಟ ಶಿವರಾಮ್, ರಮೇಶ್ ಭಟ್, ನಿರ್ಮಾಪಕ ಕೆ ಮಂಜು ಸಹ ವಿಷ್ಣು ಸಮಾಧಿಗೆ ಪೂಜೆ ಸಲ್ಲಿಸಿದರು. ಮೊದಲನೇದಾಗಿ ನಾನೇ ಅವರ ಅಭಿಮಾನಿ, ಅವರೆಷ್ಟೇ ನಿರ್ಮಾಪನಾಗಿ ನಾನು ಅವ್ರ ಅಭಿಮಾನಿ. ಇವತ್ತಿಂದಲ್ಲ, 1900 ನಾನು ನನ್ನ ಬುದ್ಧಿ ಬಂದಾಗಿನ ಸುಮಾರು 11 ವರ್ಷದಿಂದ ಅವತ್ತಿಂದಲೂ ನಾನು ಅವ್ರ ಸಿನಿಮಾ ನೋಡ್ಕೊಂಡು ಅಟ್ಲೀಸ್ಟ್ ಸಣ್ಣ ಪುಟ್ಟ ಏನಾದ್ರು ಮನೇಲಿ ಡಬ್ಬದಲ್ಲಿ ದುಡ್ಡು ತೊಗೊಂಡು ಸಿನಿಮಾ ಮಾಡಿ ನೋಡ್ತಾ ಇದ್ದೆ. ಆ ಥರ ಅಭಿಮಾನಿಯಾಗಿ ಸಿನಿಮಾ ನಿರ್ಮಾಪನಾಗಿದ್ದು ಮೋಸ್ಟ್ಲಿ ನಾನು ವಿಜಯ್ ಕುಮಾರ್ ಅವ್ರನ್ನ ಕಾಣುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ಇನ್ನು ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ, ದಂತ ಶಿಬಿರದ ಜೊತೆಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಸೌಲಭ್ಯವನ್ನು ಕಲ್ಪಿಸಲಾಗಿತ್ತು. ಒಟ್ಟಾರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎರಡನೇ ಪುಣ್ಯ ಸ್ಮರಣೆ ಇಂದು ಅತ್ಯಂತ ವಿಶಿಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ನೆರವೇರಿತು. ಈ ಮಧ್ಯೆ ವಿಷ್ಣು ಅವರ ಸ್ಮಾರಕ ನಿರ್ಮಾಣ ಆದಷ್ಟು ಬೇಗ ಆಗಲಿ ಅನ್ನೋದು ಇಲ್ಲಿ ನೆರೆದಿದ್ದ ವಿಷ್ಣು ಅಭಿಮಾನಿಗಳ ಒತ್ತಾಸೆಯಾಗಿತ್ತು. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಕೋರಮಂಗಲದ ಫೋರಂ ಮಾಲ್ನಲ್ಲಿಂದು ಎಂದಿಗಿಂತ ಹೆಚ್ಚು ಜನರು ಸೇರಿದ್ರು. ಯಾಕೆ ಅಂತೀರಾ? ಅಲ್ಲೊಂದು ಮಸ್ತ್ ಡಾನ್ಸ್ ಪ್ರೋಗ್ರಾಮ್ ಇತ್ತು. ಮಂಗಳೂರಿನ ಸುರತ್ಕಲ್ ಎನ್ಐಟಿಕೆ ಎಂಜಿನಿಯರಿಂಗ್ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ಹಲವು ಸಿನಿಮಾ ಹಾಡುಗಳಿಗೆ ಡಾನ್ಸ್ ಮಾಡಿದ್ರು. ಫ್ಲಾಶ್ ಮಾಬ್ ಡಾನ್ಸ್ ಸ್ಟೆಪ್ ನೆರೆದಿದ್ದವರಿಗೆ ಸಖತ್ ಮಜಾ ಇತ್ತು. ಕೊಟ್ಟು